ತುಂಬ ಖುಷಿ ಆಗ್ತಾ ಇದೆ. ಒಂದು ಖಂಡಿತ ಎಲ್ಲರೂ ಶೇರ್ ಮಾಡಿಕೊಂಡ್ರು, ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಹೆಮ್ಮೆ, ಒಂದು ಹೆಗ್ಗಳಿಕೆ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದೇ ಒಂದು ಏನು ಹೇಳೋದು, ಎಷ್ಟು ಸಿನಿಮಾಗಳು ಮಾಡಿದ್ರು, ಮಾಲಾಶ್ರೀ ಮ್ಯಾಮ್ ಜೊತೆ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಅ ರೆಕಾರ್ಡ್, ಲೈಕ್ ಓ ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ ಅಂತ ಹೇಳಿಕೊಂಡು. ಸೊ ಥ್ಯಾಂಕ್ ಯು. ನನಗೆ ನಾನು ಮೊದಲು ಈ ಸಿನಿಮಾ ಹೇಗೆ ಬಂದೆ ಅಂತ ನಾನು ಹೇಳ್ತೀನಿ. ನಮ್ಮ ಕಾಲನಾಗಿಣಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ, ನಮ್ಮ ಪ್ರೊಡ್ಯೂಸರ್ ಅವ್ರು ಮಾತಾಡೋಕ್ಕೆ ಮುಂದೆ ಬರ್ತಾ ಇಲ್ಲ, ಮಧು ಅವರು. ಸೊ ಮಧು ಅವರು ಮತ್ತು ಧನ್ಕುಮಾರ್ ಮಾಸ್ಟರ್ ಹೇಳಿದ್ರು ಈ ಥರದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ತುಂಬ ಅದ್ಭುತವಾದ ಪಾತ್ರ ಅಂತ. ಸೊ ನಾನು ನಿಮ್ಮವಳಲ್ಲಿ ಒಬ್ಬಳಾಗಿದ್ದೀನಿ ಈ ಸಿನಿಮಾದಲ್ಲಿ, ಒಂದು ರಿಪೋರ್ಟರ್ ಪಾತ್ರ ನಂದು, ಕ್ರೈಮ್ ರಿಪೋರ್ಟರ್ ಪಾತ್ರ. ಸೊ ಎಲ್ಲೋ ಒಂದು ಕಡೆ ಸಿನಿಮಾದಲ್ಲಿ ಆ ಪಾತ್ರ ಮಾಡ್ತಾ ಇದ್ದಾಗ ನನಗೆ ಅನಿಸಿದ್ದು ಎಷ್ಟು ಕಷ್ಟ ಇದೆ, ಎಸ್ಪೆಷಲಿ ಕ್ರೈಮ್ ಕವರ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ. ಸೊ ಆ ಒಂದು ಜರ್ನಿ ತುಂಬ ಚೆನ್ನಾಗಿತ್ತು ಸಿನಿಮಾದಲ್ಲಿ. ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್ ಪ್ರತಿ ಆ ಪಾತ್ರನ ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ರು ಅಂದರೆ ನನಗೆ ಪ್ರತಿ ಶಾರ್ಟಲ್ಲೂ ಒಂದು ಹೀರೋಯಿನ್ ಇನ್ ಹೀರೋಯಿನ್ಸ್ ಅಂದರೆ ನಮ್ಗೆ ಇಷ್ಟ ಆಗುತ್ತೆ ಅದು, ಒಂದು ಬ್ಲೋ ಡ್ರೈ ಕೊಟ್ಟಾಗ, ಒಂದು ಕೂದ್ಲಿಂಗ್ ಹಾರಿದಾಗ ಎಲ್ಲ. ಸೊ ಹಾಗೆ ತುಂಬ ಬ್ಯೂಟಿಫುಲ್ಲಾಗಿ ಶಾರ್ಟ್ಸ್ ಇಟ್ಟಿದ್ದಾರೆ ನಮ್ಮ ಡಿರೆಕ್ಟರ್ ಆ್ಯಂಡ್ ಧನ್ಕುಮಾರ್ ಮಾಸ್ಟರ್ ಅಷ್ಟೇ. ಪ್ರತಿ ಶಾರ್ಟಲ್ಲೂ, ಪ್ರತಿ ಫ್ರೇಮಲ್ಲೂ, ಪ್ರತಿ ಹಾಡಲ್ಲೂ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅದನ್ನು ತೋರಿಸಿದ್ದು ನಮ್ಮ ಅರುಣ್ ಸುರೇಶ್ ಸರ್, ನಮ್ಮ ಕ್ಯಾಮ್ರಾಮನ್. ಎಲ್ಲಿದ್ದಾರೆ ಸರ್ ಅವರು? ಕಾಣಿಸ್ತಾನೆ ಇಲ್ಲ, ಬಂದಿಲ್ಲ. ಓಕೆ. ಇದೆಲ್ಲ ಸಾಧ್ಯ ಆಗೋದಕ್ಕೆ ಕಾರಣ ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ನಟರಾಜ್ ಸರ್ ಹಾಗೂ ಕೋಮಲಾ ಮೇಡಮ್. ಸಿನಿಮಾಗಿದು ಬೇಕು, ಸಿನಿಮಾದಲ್ಲಿ ಇದ್ದಿದ್ದರೆ ಒಳ್ಳೆಯದು, ಸಿನಿಮಾ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರ ಮೊದಲನೇ ನಿರ್ಮಾಣ. ಅವ್ರಿಗೆ ಐಡಿಯಾ ಇಲ್ಲ ಪ್ರೊಡಕ್ಷನ್ ಏನು, ಹೇಗೆ ಮಾಡೋದು ಅಂತ. ಬಟ್ ಪ್ರತಿಯೊಂದು ವಿಷಯಕ್ಕೂ ಕೂಡ ಅವರು ಸಹಕಾರ ಮಾಡಿಕೊಂಡು ಇದು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದ್ಭುತವಾಗಿ ನಮ್ಮ ಸಿನಿಮಾ ಬರೋದಕ್ಕೆ ಅವ್ರ ಕಾರಣ. ಥ್ಯಾಂಕ್ ಯು ನಟರಾಜ್ ಸರ್, ನಿಮ್ಮ ಸಿನಿಮಾದಲ್ಲಿ. ಥ್ಯಾಂಕ್ ಯು ಕೋಮಲಾ ಮ್ಯಾಮ್, ನನಗೆ ಒಂದು ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಮಾಲಶ್ರೀ ಮ್ಯಾಮ್ ಜೊತೆ ಕಾಣಿಸ್ಕೊಳ್ಳೋದೇ ಇಸ್ ಒಂದು ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅವ್ರ ಜೊತೆ ಸಾಕಷ್ಟು ರೀಲ್ಸ್ ಮಾಡಿದೆ, ಅವ್ರಿಗೆ ರೀಲ್ಸ್ ಆ್ಯಕ್ಚುಲಿ ಮಾಡೋಕೆ ಗೊತ್ತಿರಲಿಲ್ಲ, ನಾನು ಮಾಡಿಸ್ತಾ ಇದ್ದೆ ಮ್ಯಾಮ್ನ. ತುಂಬ ಮಜಾ ಮಾಡ್ತಾ ಇದ್ವಿ ಸೆಟ್ಟಲ್ಲಿ. ಆ್ಯಂಡ್ ನನಗೆ ಒನ್ ಆಫ್ ಮೈ ಅಂತ ಹೇಳಲ್ಲ, ಶೀ ಈಸ್ ಮೈ ಫೇವ್ರೆಟ್ ಆ್ಯಕ್ಟ್ರೆಸ್, ಯು ನೋ ದ್ಯಾಟ್ ನೋ ಮ್ಯಾಮ್, ಐ ಲವ್ ಯು. ಸೊ ಹಾಂ ಸರ್, ಏನು ಗೊತ್ತಾ, ನಾನೊಂದು ಹೇಳ, ಶೀ ಈಸ್ ಎವರ್ಗ್ರೀನ್ ಬ್ಯೂಟಿ ಸರ್. ಅದು ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಇಲ್ಲ, ನನ್ನ ಪ್ರಕಾರ ನನಗಿಂತ ಚಿಕ್ಕ ಏಜ್ ಗ್ರೂಪಿಂದನೂ ನಮ್ಮ ತಂದೆ ಕಾಲದ ನನ್ನ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಅವ್ರನ್ನ ಕಂಡ್ರೆ ಇಷ್ಟ. ಸೊ ಅಲ್ಲಿ ಏಜ್ ಗ್ರೂಪ್ ಬರೋದೇ ಇಲ್ಲ, ಶೀ ಈಸ್ ಲೈಕ್ ಎವರ್ಗ್ರೀನ್ ಫೇವ್ರೆಟ್ ಎಲ್ಲರಿಗೂ. ಯಾರಿಗೆ ಕೇಳಿದ್ರು ಮಾಲಶ್ರೀ ಅವರು ಅಂದರೆ ಇವ್ರು ನಮಗೆ ಇಷ್ಟ ಇಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳೋದೇ ಇಲ್ಲ ಅವರು. ಸೊ ಶಿ ಈಸ್ ಗಿವನ್ ದ್ಯಾಟ್ ಚೇಂಜ್ ಓವರ್. ಸೊ ಮಾಸ್ಟ್ರು ಮತ್ತು ಮ್ಯಾಮ್ ಸ್ಟೇಜ್ ಮೇಲಿದ್ದಾಗ ಒಂದು ಎನರ್ಜಿನೇ ಬೇರೆ ಇತ್ತು ಅಲ್ಲಿ, ಕೆಮಿಸ್ಟ್ರಿಯ ಕಾಣ್ತಾ ಇತ್ತು, ಲೈಕ್ ಆ್ಯಕ್ಷನ್ ಕೆಮಿಸ್ಟ್ರಿ ಕಾಣ್ತಾ ಇತ್ತು ಮಾಸ್ಟ್ರೆ. ಸೊ ಮಾಸ್ಟ್ರು ನಂಗೆ ಒಂದು ಮಾತು ಹೇಳಿದ್ರು, ಹರ್ಷಿಕ ನೀನು ಆ್ಯಕ್ಷನ್ ಟ್ರೈ ಮಾಡಬೇಕು ಅಂತ. ಮಾಡಿಲ್ಲ ಮಾಸ್ಟ್ರೆ, ಮಾಡಿದ್ರೆ ಖಂಡಿತ ನಿಮ್ಮ ಗರಡಿಲೇ ಬೆಳೆಯೋದು ನಾನು. ಯಾಕಂದರೆ ಮಾಲಶ್ರೀ ಮ್ಯಾಮ್ ಅಷ್ಟು ಬೆಳಿತೀನ ಅಂತ ಗೊತ್ತಿಲ್ಲ, ಬಟ್ ಅವರಷ್ಟು ಅವರ ಒಂದು ಮಟ್ಟಕ್ಕೆ ಬೆಳಿಬೇಕಂದ್ರೆ ನೀವು ನನಗೆ ಸಾಥ್ ಕೊಡಬೇಕು. ಸೊ ಫ್ಯೂಚರಲ್ಲಿ ಇನ್ ಕೇಸ್ ಆ್ಯಕ್ಷನ್ ಆದರೆ ನೀವೇ ಮಾಡಿಸ್ಬೇಕು ನನ್ನ ಕೈಯಲ್ಲಿ, ಓಕೆನಾ, ಪಕ್ಕನಾ? ಸೊ ನೋಡೋಣ. ಹಾಗೆ ನಮ್ಮ ಸಿನಿಮಾದಲ್ಲಿ ಮ್ಯೂಸಿಕ್ ಆಗಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್ ಚೆನ್ನಾಗಿಲ್ಲ ಅಂತ ಹೇಳೋಂಗೆ ಇಲ್ಲ, ಅಷ್ಟು ಅದ್ಭುತವಾಗಿ ಪ್ರತಿಯೊಂದು. ಆ್ಯಕ್ಚುಲಿ ನಂಗೆ ಮಾಸ್ಟ್ರು ಹೇಳಿದ್ರು, ಧನ್ಕುಮಾರ್ ಮಾಸ್ಟ್ರು ಫೋನ್ ಮಾಡಿ, ಇದು ಸ್ವಲ್ಪ ಆ್ಯಕ್ಷನ್ ಅಮ್ಮ, ಬರೀ ಆ್ಯಕ್ಷನ್ ತೋರಿಸಿದ್ದೀವಿ, ನೀನೊಂದು ಸ್ವಲ್ಪ ಸ್ವಲ್ಪ ಕಾಣಿಸ್ಕೊತೀಯ, ಬೇಜಾರು ಮಾಡ್ಕೋಬೇಡ ಅಂತ. ನಿಜ ಬೇಜಾರಿಲ್ಲ ಮಾಸ್ಟರ್, ನಮ್ಮ ಸಿನಿಮಾ ಪ್ರತಿ ಶಾರ್ಟು ನಮ್ಮದೇ, ಅದ್ರಲ್ಲಿ ನಾವು ಕಾಣಿಸ್ತೀವೋ ಕಾಣಿಸಲ್ವೋ ಈ ಸಿನಿಮಾ ನಮ್ಮದು ಅಲ್ವಾ, ಸಿನಿಮಾದಲ್ಲಿ ಭಾಗಿಯಾಗಿರೋದೇ ನಮ್ಮ ಖುಷಿ. ಆ್ಯಕ್ಷನ್ ಮಾಡಿಲ್ಲ ಅಂತ ಒಂದೇ ಇದು, ಬಟ್ ಮುಂದೆ ಮಾಡೋಣ ಅಲ್ವಾ ಮಾಸ್ಟರ್. ಸೊ ನನ್ನ ಆಪೋಸಿಟಲ್ಲಿ ಆನಂದ್ ಅವರು, ತುಂಬ ಎಮೋಷನಲ್ ಆಗ್ತಿದ್ದೆ ನಾನು ಆ್ಯಕ್ಚುಲಿ ಅವ್ರನ್ನ ನೋಡಿದಾಗ. ಯಾಕಂದರೆ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಿದ್ದೀನಿ ನಾನು, ಜಾಕಿ ಸಿನಿಮಾ, ಅಪ್ಪು ಸರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ, ಆ ಇಡೀ ಫ್ಯಾಮಿಲಿ ಜೊತೆ ತುಂಬ ಒಳ್ಳೆಯ ಅನುಬಂಧ ನಂದು. ಫಸ್ಟ್ ಡೇ ನನ್ನ ಕಾಂಬಿನೇಷನ್ ಸೀನ್ ಅವ್ರ ಜೊತೆ ಒಂದು ಕಾಫಿ ಶಾಪಲ್ಲಿ ಒಂದು ಸೀನ್ ಇತ್ತು, ನನಗೆ ಆ್ಯಕ್ಚುಲಿ ಡಿರೆಕ್ಟರ್ ಮೀಟ್ ಮಾಡಿಸಿರ್ಲಿಲ್ಲ ಹೀರೋನ, ನಾನು ಸೆಟ್ಟಲ್ಲೇ ಮೀಟ್ ಮಾಡಿದ್ದೆ ಅವ್ರನ್ನ. ಮೊದಲು ಮೇಕಪ್ ಎಲ್ಲ ಆಗಿ ಸೆಟ್ಟಿಗೆ ಹೋಗ್ತಾ ಇದ್ದಾಗ ಅವರು ಹಿಂಗೆ ಕೂತಿದ್ರು, ಒಂದು ಪ್ರೊಫೈಲಲ್ಲಿ ಹಿಂಗೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ರು, ಜಸ್ಟ್ ಪ್ರೊಫೈಲಲ್ಲಿ ಪಟ್ ಅಂತ ನನಗೆ ನೆನಪಾಗಿದ್ದು ಅಪ್ಪು ಸರ್. ಆ್ಯಂಡ್ ಆ ನಿಮಿಷಕ್ಕೆ ನನಗೆ ಓ ಮೈ ಗಾಡ್, ಓಕೆ ಹೀಗೂ ಇರಬಹುದು, ಅವ್ರದ್ದೊಂದು ಒಂದು ಛಾಯೆ ಬಂದು ಹೋಯಿತು ನನ್ನ ಕಣ್ಮುಂದೆ. ಸೊ ಖಂಡಿತ ಆನಂದ್ ಅವರೇ, ನೀವು ಎಷ್ಟು ಜನರ ಮನಸ್ಸಿಗೆ ಎಲ್ಲರನ್ನ ಒಂದು ಒಂದು ನೆನಪು ತರ್ತೀರಾ ನೀವು ಅಪ್ಪು ಸರ್ದು. ನೀವು ಸ್ಟೇಜ್ ಮೇಲೆ ಬಂದಾಗಲೇ ಒಂದು ಝಲಕ್ ಕೊಟ್ರಿ ನಮಗೆ ಅಪ್ಪು ಸರ್ದು, ಹಾಗೆ ನಮ್ಮ ಸಿನಿಮಾದಲ್ಲೂ ಕೂಡ ತುಂಬ
ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ಕೊತೀರಾ, ಆಲ್ ದಿ ಬೆಸ್ಟ್ ನಿಮಗೆ. ಆ್ಯಂಡ್ ಉಗ್ರಂ ಮಂಜು ಅವರು, ಎಸ್ ಕ್ಲಾಪ್ ಮಾಡಿ. ಆ್ಯಂಡ್ ಉಗ್ರಂ ಮಂಜು ಅವರು, ಅರುಣ್ ಸುರೇಶ್ ಸರ್, ಮಧು ಅವರು, ನಾವೆಲ್ಲ ಒಂದು ಸಿನಿಮಾ ಮಾಡ್ತಾ ಇದ್ವಿ, ಸೊ ಹಾಗೆ ಇಲ್ಲಿಗೆ ಜಂಪ್ ಆದ್ವಿ ನಾವು, ಹಂಗೆ ಮಾಸ್ಟ್ರು ಕೂಡ. ಸೊ ನಾವೆಲ್ಲರೂ ಒಂದು ಟೀಮ್ ಆಗಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಈ ಸಿನಿಮಾ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಕರಿಯರಲ್ಲಿ ನಾನು 15 ವರ್ಷ ನನಗಿದ್ದಾಗ ಸಿನಿಮಾಸ್ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು, ನಾನು ಸಾಕಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಇಲ್ಲಿವರೆಗಿನ ಮೊದಲನೇ ಪ್ರೊಡ್ಯೂಸರ್, ನನ್ನ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡಿದಂಥ ಏಕೈಕ ಪ್ರೊಡ್ಯೂಸರ್ ನಟರಾಜ್ ಸರ್. ಎಲ್ಲರನ್ನು ಕರೆದು ಇಡೀ ಇಂಡಸ್ಟ್ರಿ ಅನುಷಾ ಹೋಸ್ಟ್ ಮಾಡಿದ್ದು, ಹೌದು, ಇಡೀ ಲೈಕ್ ಸಿನಿಮಾ ಮೀಡಿಯಾದವ್ರನ್ನ ಎಲ್ಲನೂ ಕರೆಸಿ ನನ್ನ ಪೋಸ್ಟರ್ಸ್ ಎಲ್ಲ ಸಿಂಗಲ್ ಸಿಂಗಲ್ ಪೋಸ್ಟರ್ಸ್ ಹಾಕಿ ಮಾರಕಾಸ್ತ್ರ ಟೈಟಲ್ ಜೊತೆಗೆ, ಅದು ನನಗೆ ನಿಜವಾಗ್ಲೂ ಸರ್ ದಟ್ ವಾಸ್ ವೆರಿ ವೆರಿ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್, ಒನ್ ಆಫ್ ದ ಬೆಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ಸ್ ಅದು ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಈ ಎಲ್ಲ ಮಾಧ್ಯಮ ಮಿತ್ರವರಿಗೆ, ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಒಂದು ನಮ್ಮ ಆ್ಯಕ್ಷನ್ ಕ್ವೀನ್ ಜೊತೆಗೆ, ಆ್ಯಕ್ಷನ್ ಕ್ವೀನ್ ವಿತ್ ಸ್ಮೈಲಿಂಗ್ ಕ್ವೀನ್. ಸೊ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಬೇಕು, ನಿಮ್ಮೆಲ್ಲರ ಪ್ರೀತಿ ಬೇಕು, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಥ್ಯಾಂಕ್ ಯು ಸೋ ಮಚ್.